ಆರು ಕೋಟಿ ಸಿಕ್ತು. ಎಲ್ಲಿಂದ ಬಂತು ಈ ದುಡ್ಡು? ಯಾರ ದುಡ್ಡು ಇದು? ಲೆಕ್ಕ ಇಲ್ಲದೆ ಇರತಕ್ಕಂಥ ಹಣ, ಇಟ್ಸ್ ಎ ಕರಪ್ಟ್ ಮನಿ. ಭ್ರಷ್ಟಾಚಾರದಿಂದ ಮಾಡಿರ್ತಕ್ಕಂಥ ಹಣ, ಲೂಟಿ ಹೊಡೆದಿರ್ತಕ್ಕಂಥ ಹಣ, ಲಂಚ ತಗೊಂಡಿರ್ತಕ್ಕಂಥ ಹಣ. ಒಬ್ಬ ಸೀನಿಯರ್ ಎಂ ಎಲ್ ಎ ಮಾಡಾಳ್ ವಿರೂಪಾಕ್ಷಪ್ಪ ಇದ್ದಾರಲ್ಲ, ಈಸ್ ಎ ಸೀನಿಯರ್ ಎಂ ಎಲ್ ಎ, ಯಡಿಯೂರಪ್ಪನವರ ಸ್ಟ್ರಾಂಗ್ ಫಾಲೋಯರ್, ಆಪ್ತ ವಲಯದಲ್ಲಿರ್ತಕ್ಕಂಥ ವ್ಯಕ್ತಿ. ಎಲ್ಲರಿಗೂ ನಿಗದಿ ಮಾಡಿಬಿಟ್ಟಿದ್ದಾರೆ, ಮಿನಿಸ್ಟ್ರಿಗಳಿಗೆ, ಚೇರ್ಮನ್ಗಳಿಗೆ, ಎಲ್ಲ ಖಾತೆ ಎಲ್ಲ ಮಿನಿಸ್ಟ್ರಿ ಮಾಡಿಬಿಟ್ಟಿದ್ದಾರೆ. ಯಾಕಂತಂದರೆ ಈಗ ಇವರಿಗೆ ಹಿಂದೂಗಳನ್ನು ಮುಸಲ್ಮಾನರಿಗೆ ಎತ್ಕಟ್ಟೋದು, ಮುಸಲ್ಮಾನರನ್ನು ಎತ್ಕಟ್ಟಿ ಅದು ನಡೆಯಲ್ಲ ಅಂತ ಗೊತ್ತಾಗ್ಬಿಡ್ತು. ಈಗ ಜನ ಬುದ್ಧಿವಂತರಾಗ್ಬಿಟ್ಟಿದ್ದಾರೆ, ಅದರಿಂದ ಕೋಮು ದ್ವೇಷ ಹುಟ್ಟಾಕಿ ಗೆಲ್ಲಕ್ಕಾಗಲ್ಲ ಅಂತೇಳಿ ಈಗ ದುಡ್ಡಿನಲ್ಲಿ ಗೆಲ್ಲಬೇಕು ಅಂತ ಹೊರಟಿದ್ದಾರೆ, ಹಣದಲ್ಲಿ ಗೆಲ್ಲಬೇಕು ಅಂತ ಹೊರಟಿದ್ದಾರೆ. ಈಗ ನೋಡಿ, ಕೋಟಿಗಟ್ಟಲೆ ಹಣ ಖರ್ಚು ಮಾಡ್ತಾ ಇದ್ದಾರೆ ಎಲ್ಲ ಕಾನ್ಸ್ಟಿಟ್ಯೂಷನಲ್ಲಿ, ವಿಧಿವಿಧಾನಗಳನ್ನೆಲ್ಲ ಗಾಳಿಗೆ ತೂರಿ, ಕಾನೂನು ಕಟ್ಟಣೆಗಳೆಲ್ಲ ಗಾಳಿಗೆ ತೂರಿ, ಪ್ರಧಾನಮಂತ್ರಿ ಕರ್ಕೊಬರೋದು, ಉದ್ಘಾಟನೆ ಮಾಡೋದು, ನಾವು ಮಾಡಿರೋ ಕೆಲಸಗಳು ಎಲ್ಲ ಅವು. ಈಗ ಫಾರ್ ಎಕ್ಸಾಂಪಲ್, ಸೇಡಂನಲ್ಲಿ ಕರ್ಕೊಂಡೋಗಿದ್ರು ಪ್ರಧಾನಮಂತ್ರಿಗಳನ್ನ, 52,000 ಬಂಜಾರ ಜನಾಂಗದವರಿಗೆ ಹಕ್ಕು ಪತ್ರಗಳು ಕೊಡ್ತೀವಿ, ಬಂಜಾರ ಜನಾಂಗದವರಿಗೆ ಹಕ್ಕು ಪತ್ರ. ತಾಂಡಗಳನ್ನು ರೆವಿನ್ಯೂ ಗ್ರಾಮ್ಗಳನ್ನಾಗಿ ಮಾಡಬೇಕು, ಹಟ್ಟಿಗಳನ್ನು ರೆವಿನ್ಯೂ ಗ್ರಾಮ್ಗಳನ್ನಾಗಿ ಮಾಡಬೇಕು, ಮಜರೆಗಳನ್ನು ಹಟ್ಟಿ ಗ್ರಾಮ್ಗಳನ್ನಾಗಿ ಮಾಡಬೇಕು ಅಂತ ಕಾನೂನು ತಿದ್ದುಪಡಿ ತಂದವರು ನಾವು. ನರಸಿಂಹಯ್ಯ ಅನ್ನೋರು ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ಮಾಡಿ ರಿಪೋರ್ಟ್ ತಗೊಂಡು, ಕಾಗೋಡು ತಿಮ್ಮಪ್ಪನವರು ರೆವಿನ್ಯೂ ಮಂತ್ರಿ ಆಗಿರುವಾಗ 2016 ಲ್ಯಾಂಡ್ ಬಾಂಬ್ಸ್ ಆಕ್ಟ್ಗೆ ತಿದ್ದುಪಡಿ ಮಾಡಿ, ಫಾರೆಸ್ಟ್ ಆಕ್ಟ್ಗೆ ತಿದ್ದುಪಡಿ ಮಾಡಿ. ಯಾಕಂದರೆ ತಾಂಡಗಳು, ಹಟ್ಟಿಗಳು, ಮಜರೆಗಳು ಇವೆಲ್ಲ ಇದ್ದಾವಲ್ಲ, ಇವೆಲ್ಲ ರೆವಿನ್ಯೂ ಗ್ರಾಮ್ಗಳೆಲ್ಲ ಇವೆ, ಸರ್ಕಾರಿ ಜಾಗದಲ್ಲಿ ಕಟ್ಕೊಂಡಿದ್ದಾರೆ, ಫಾರೆಸ್ಟ್ ಜಾಗದಲ್ಲಿ ಕಟ್ಕೊಂಡಿದ್ದಾರೆ, ಖಾಸಗಿ ಅವ್ರ ಜಾಗದಲ್ಲಿ ಕಟ್ಕೊಂಡಿದ್ದಾರೆ. ಹೇಗೆ ದೇವರಾಜ ಅರಸರವ್ರ ಕಾಲದಲ್ಲಿ ಉಳುವವನೇ ಭೂಮಿ ಒಡೆಯ ಅಂತ ಮಾಡಿದ್ರು, ಹಾಗೆಯೇ ವಾಸಿಸುವವನೇ ಮನೆ ಒಡೆಯ ಅಂತ ಕಾನೂನಿಗೆ ತಿದ್ದುಪಡಿ ಮಾಡಿದವರು ನಮ್ಮ ಸರ್ಕಾರ. ಬೇಕಾದ್ರೆ ಯು ಕ್ಯಾನ್ ವೆರಿಫೈ ಯಾರ ಕಾಲದಲ್ಲಿ ಕಾನೂನು ಆಯಿತು, ತಿದ್ದುಪಡಿ ಆಯಿತು. ನರಸಿಂಹಯ್ಯನವರ ಅಧ್ಯಕ್ಷತೆಯಲ್ಲಿ ಕಮಿಟಿ ಮಾಡಿದವರು ಯಾರು, ವರದಿ ಕೊಟ್ಟದ್ದು ಯಾವಾಗ, ಅದಕ್ಕೆ ಈರಾ ನಾಯಕನವ್ರನ್ನ ಒಂದು ಶೆಲ್ ಮಾಡಿ ಅದರ ನೋಡ್ಕೊಳ್ಳಿಕ್ಕೆ ಕೋಆರ್ಡಿನೇಟಿಂಗ್ ಆಫೀಸರ್ ಆಗಿ ಮಾಡಿದವ್ರು ಯಾರು, ಅದು ಅವರೆಲ್ಲ ವರದಿ ಕೊಟ್ಟಮೇಲೆ ರೆವಿನ್ಯೂ ಗ್ರಾಮ್ಗಳನ್ನಾಗಿ ಮಾಡಿದವ್ರು ಯಾರು, ಅವೆಲ್ಲ ರೆಕಾರ್ಡ್ಗಳನ್ನೆಲ್ಲ ಬಿಲ್ಡಪ್ ಮಾಡಿದವ್ರು ಯಾರ ಕಾಲದಲ್ಲಿ, ಇವರು ಬಂದು ಹಕ್ಕುಪತ್ರ ವಿತರಣೆ ಮಾಡೋದು. ಅನೇಕ ಕಾರ್ಯಕ್ರಮಗಳಿಗೆ ನಾವು ಮಾಡಿದಂಥ ಕಾರ್ಯಕ್ರಮಗಳನ್ನು, ನಾವು ಮಂಜೂರು ಮಾಡಿದಂಥ ಕಾರ್ಯಕ್ರಮಗಳನ್ನು ಇವರು ಇಲ್ಲಿ ಬಂದು ಉದ್ಘಾಟನೆ ಮಾಡಿಸೋಕ್ಕೆ ಪ್ರಧಾನಮಂತ್ರಿಗಳು ಕರ್ಕೊಬರೋದು, ಅಮಿತ್ ಶಾ ಕರ್ಕೊಬರೋದು, ನಡ್ಡಾ ಕರ್ಕೊಬರೋದು, ರಾಜನಾಥ್ ಸಿಂಗನ್ನು ಕರ್ಕೊಬರೋದು, ಇದು ಕರ್ಕೊಬಂದು ಮಾಡ್ತಾ ಇದ್ದಾರೆ. ನಾವು ಮಾಡಿದಂಥ ಕಾರ್ಯಕ್ರಮಗಳು ಈಗ ಅವ್ರು ಹೇಳಲಿ, ನಾನು ಅಸೆಂಬ್ಲಿನಲ್ಲಿ ಕೂಡ ಪ್ರಸ್ತಾಪ ಮಾಡಿದೆ,